ಹೋಗಿದೆ ಎರಡು ದಿನಕ್ಕೆ ಬಂದ್ ಬಿಡ್ತಾ ಇತ್ತು. ನೀವು ಯಾರು ಹೇಳಿದಿರಿ, ಯಾರಿಗಾನ ಹೇಳಿದಿರಾ ಸಚಿವ ಇವ್ರಿಗೆ, ನಿಮ್ಮ ಎಂ ಎಲ್ ಎಗೆ ಕ್ಲೀನ್ ಮಾಡ್ತಾರ ಅವರು ಬಿಬಿಎಂಪಿ ಅವರು ಹಿಂಗೆ ತಿರ್ಗಾ ಬಂದೆ. ಅದೇ ಒಂದಿನ ಕ್ಲೀನ್ ಇರುತ್ತೆ, ತಿರ್ಗಾ ಮಾರನೇ ದಿನ ಮಾಡಿ ಹೋಗಿರೋ ಇದು ನೀರು ಮಿಕ್ಸ್ ಆಗುತ್ತೆ, ಮಕ್ಳಿಗೆಲ್ಲ ಕಾಯಿಲೆ. ಸ್ವಲ್ಪ ನೋಡಿ ಮಾಡಿಸ್ಕೊಡಿ, ಕಷ್ಟ ಆಗ್ಬಿಟ್ಟೈತೆ ಸರ್. ಇದರಿಂದ ನಮ್ಗೆ ವಾಸನ ಊಟ ಮಾಡಕ್ ಆಗ್ತಾ ಇಲ್ಲ ಸರ್. ನಮ್ಗೆ ಎಷ್ಟು ಮನೆ ಇದೆ ಇಲ್ಲಿ? ಇಲ್ಲೆಲ್ಲ ಐತೆ ಸರ್. ಒಂದಿನಾನು ಕೌನ್ಸಿಲರ್ ಬಂದಿ, ಯಾಕೆ ನೀವು ಕೌನ್ಸಿಲರ್ ಒಂದಿನಾನು ಬಂದು ನೋಡಿಲ್ಲ ನಿಮ್ ಪ್ರಾಬ್ಲಮ್? ಎಲ್ಲಾರು ಹೋಗ್ಲಿಲ್ಲ ಅವ್ರ ಹತ್ರ ಎಷ್ಟು ಬರಲ್ಲ. ಯಾರಿರೋದು ಕಾರ್ಪೊರೇಟ್ ಅದು ಯಾರು ಗೊತ್ತಿಲ್ಲ. ಶಾಂತಕುಮಾರ್ ಎಲ್ಲ ಹೇಳಿ ಸರ್. ಇದು 131 ವಾರ್ಡು, ಗೋವಿಂದ ರಾಜನಗರ ಕ್ಷೇತ್ರ, ಸೋಮಣ್ಣ ಅವರು ಎಮ್ ಎಲ್ ಎ ಇಲ್ಲಿ. ಆಮೇಲೆ BBMP ಕಾರ್ಪೊರೇಟರ್ ಬಂದು ಸವಿತಾ ಕೃಷ್ಣ ಅವರು. ಇಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇದೆ, ಮೂಲಭೂತ ಸೌಕರ್ಯದ ಪ್ರಾಬ್ಲಮ್ ಇದೆ. ನಾವು ಯಾರಿಗನ್ನ ಹೇಳಿದ್ದೀರಾ, ಬಂದು ಸಾಲ್ವ್ ಮಾಡಿದ್ದಾರೆ? ಎಷ್ಟು ದಿನದಿಂದ ಈ ಪ್ರಾಬ್ಲಮ್ ನೀವು? ನೋಡಿ ಸರ್, ಇದು ನಾವು ಫೆಬ್ರವರಿಯಿಂದ ಫಾಲೋಅಪ್ ಮಾಡ್ತಾ ಇದ್ದೀವಿ ನಮ್ಮ ಕಡೆಯಿಂದ. ಆ್ಯಕ್ಚುಲಿ ಪ್ರಾಬ್ಲಮ್ ಏನಂತಂದರೆ, ಇಲ್ಲಿ ಇದು ರೈನ್ ಬಂದರೆ ಸಾಕು, ಮಳೆ ಬಂದರೆ ಏನಾಗುತ್ತೆ, ಮನೆ ಒಳಗಡೆ ಎಲ್ಲ ನೀರು ನುಗ್ಗುತ್ತೆ. ಆಮೇಲೆ ಈ ನೀರಿಂದ ಪ್ರಾಬ್ಲಮ್ ಏನಂತಂದರೆ, ಈ ನೀರು ರೋಡಿಂದ ಹೋಗೋದಲ್ಲ, ಮನೆ ಒಳಗಡೆನೂ ಹೋಗುತ್ತೆ. ಅದ್ರ ಜೊತೆಗೆ ಇವರು ಯೂಸ್ ಮಾಡ್ತಾರಲ್ಲ ನೀರು, ಆ ನೀರಲ್ಲಿ ಕುಡಿಯೋ ನೀರಲ್ಲೆಲ್ಲ ಟ್ಯಾಂಕಲ್ಲೆಲ್ಲ ಈ ನೀರು ಹೋಗುತ್ತೆ. ಸೊ ಇಲ್ಲಿರೋ ಜನ ಅದೇ ನೀರನ್ನ ಬೆಳೆಸ್ತಾರೆ, ಅದನ್ನು ಯೂಸ್ ಮಾಡ್ತಾರೆ. ಸೊ ಅದರಿಂದ ಇಲ್ಲಿರೋ ಚಿಕ್ಕ ಮಕ್ಕಳಿಗೆಲ್ಲ ಏನಾಗುತ್ತೆ ಅಂದರೆ ಕಾಯಿಲೆ ಬರುತ್ತೆ. ಸೊ ಇಲ್ಲಿರೋದು ಡೈಲಿ ಸಂಪಾದನೆ ಮಾಡಿ ದುಡಿದು ತಿನ್ನೋರು ಇರೋದು. ಸೊ ಇವರು ಇದೆಲ್ಲ ಪ್ರಾಬ್ಲಮ್, ಅವ್ರಿಗೆ ಕಾಯಿಲೆ ಎಲ್ಲ ಬಂದು ಅವ್ರದ್ದು ದುಡಿತಾ ಇರೋ ದುಡ್ಡನ್ನ ತೊಗೊಂಡೋಗಿ ಹಾಸ್ಪಿಟಲ್ಗೆ ಹಾಕಬೇಕು, ಇದಕ್ಕೆ ಯಾರು ಜವಾಬ್ದಾರಿ? ಇಲ್ಲಿರೋ ಸವಿತಾ ಅವರು ಇದರಲ್ಲ ಕಾರ್ಪೊರೇಟರು, ಓಟ್ ತೊಗೊಳಕ್ಕೆ ಬಂದ್ರಲ್ಲ ಅದೇ ಲಾಸ್ಟು, ಅವಾಗಿಂದ ಹಿಡಿದು ಈಗವರೆಗೂ ಅವ್ರು ಈ ಕಡೆ ತಿರುಗಿ ನೋಡಿಲ್ಲ, ಜನರದ್ದು ಸಮಸ್ಯೆ ಅವ್ರಿಗೆ ಗೊತ್ತಿಲ್ಲ. ಇನ್ನೊಂದು ಎಂತ ಅಂತಂದರೆ, ನಮ್ಮ ಕಡೆಯಿಂದ ನಾವು ಕೃಷ್ಣಪ್ಪ ಇಲ್ಲಿರೋ AE ಅವರು, ಅವ್ರನ್ನ ಫೋನ್ ಮಾಡಿದರೆ ಅವ್ರೇನು ಮಾಡ್ತಾರೆ, ಎರಡು ಮೂರು ದಿವಸ ಫಾಲೋಅಪ್ ಮಾಡಿದ ಮೇಲೆ ಅವರು ಒಂದು ಗಾಡಿ ಕಳಿಸ್ತಾರೆ VWSSB ಕಡೆಯಿಂದ. ಆ ಗಾಡಿ ಬರೋದು ಅಲ್ಲಿಂದ ಒಂದು ಪೈಪ್ ಹಾಕಿ ನೀರು ಒಡೆಯೋದು, ಅದು ಹೋಗುತ್ತೆ. ಮತ್ತೆ ನೆಕ್ಸ್ಟ್ ಡೇ ಮಾರ್ನಿಂಗ್ ಮತ್ತೆ ಸೇಮ್ ಪ್ರಾಬ್ಲಮ್ ಇಲ್ಲಿ ಕ್ರಿಯೇಟ್ ಆಗುತ್ತೆ, ಸೇಮ್ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಸೊ ಆಮೇಲೆ ನಮ್ಮ ಕಡೆಯಿಂದ ನಾವೇನೇನು ಮಾಡಿದ್ದೀವಿ, AEಗೂ ಇದು ಗೊತ್ತಿದೆ, AEEಗೂ ಗೊತ್ತಿದೆ, AEE ಬಂದ್ಬಿಟ್ಟು ಇಲ್ಲಿ ಸೌಮ್ಯ ಇರೋದು ಅವ್ರಿಗೂ ಗೊತ್ತಿದೆ. ಅದ್ರ ಜೊತೆಗೆ ಅಶೋಕ್ ಅಂತ ಇದ್ದಾರೆ ಈ ಎಕ್ಸಿಕ್ಯೂಟಿವ್ ಇಂಜಿನಿಯರು, ಅವ್ರಿಗೂ ಹೋಗಿ ನಾವು ಅಫಿಷಿಯಲ್ ಆಗಿ ಲೆಟರ್ಸ್ ಕೊಟ್ಟಿದ್ದೀವಿ ನಮ್ಮ ಕಡೆಯಿಂದ. ನೋಡಿ, ಫೆಬ್ರವರಿಯಲ್ಲಿ ಒಂದು ನಾವು ಲೆಟರ್ ಕೊಟ್ಟಿದ್ದೀವಿ, 15-2 ಫೆಬ್ರವರಿಯಲ್ಲಿ ಒಂದು ಕೊಟ್ಟಿದ್ದೀವಿ, May 16 ಒಂದು ಕೊಟ್ಟಿದ್ದೀವಿ. ಈ ಎರಡು ಲೆಟರ್ ನಾವು ಅಫಿಷಿಯಲ್ ಆಗಿ ಸಬ್ಮಿಟ್ ಮಾಡಿರೋದು, ಅವ್ರದ್ದು ಸೀಲ್ ಇದೆ ನೋಡಿ, ಸೀಲ್ ಸಿಗ್ನೇಚರ್ ಮಾಡಿ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ನಾವು ಇವ್ರಿಗೆ ಹೇಳಿದ್ದೇನಂತಂದರೆ, ಇಲ್ಲಿ ಜನರಿಗೆ ಡೈಲಿ ಬೇಸಿಕ್ ಸರ್, ಇದೆಲ್ಲ ಬೇಸಿಕ್ ರಿಕ್ವೈರ್ಮೆಂಟ್. ಜನ ಬೆಳಗ್ಗೆ ಎದ್ದರೆ ಅವ್ರಿಗೆ ಏನು ಬೇಕು, ಒಂದು ಒಳ್ಳೆ ಎನ್ವೈರಾನ್ಮೆಂಟ್ ಬೇಕು. ಅವ್ರು ಬೆಳಗ್ಗೆ ಎದ್ದ ತಕ್ಷಣ ಅವ್ರ ಮನೆ ಮುಂದೆ ಒಂದು ಕ್ಲೀನ್ ವ್ಯವಹಾರ ಇರಬೇಕು. ಇಂಥದ್ದಿದ್ರೆ ನೋಡಿ, ಆಲ್ರೆಡಿ ಕೊರೋನಾ ಇದೆ, ಇದ್ದಿದ್ದೆ ಅದಿದೆ ಅಂತ ನಾವು ಇಷ್ಟೊಂದೆಲ್ಲ ಮಾಡ್ತಾಯಿದ್ದೀವಿ. ಈ ಥರ ನೀರು ಹೋಗ್ತಾಯಿದ್ರೆ ಏನಾದರೂ ಅವ್ರಿಗೆ ಹೆಲ್ತ್ ಪ್ರಾಬ್ಲಮ್ ಆದರೆ ಯಾರು ಸರ್ ಜವಾಬ್ದಾರಿ? ಯಾರು ತಗೊಳ್ಳೋರು ಇಲ್ಲ, ನಮ್ಗೆ ಗೊತ್ತಿದೆ ಇಲ್ಲಿ ಏನು ಸಮಸ್ಯೆ ನಡೀತಾ ಇದೆ ಅಂತ. ಶಾಸಕರಿಗೆ ಏನಾದ್ರು ಗಮನಕ್ಕೆ ತಂದಿದ್ದೀರಾ ಶಾಸಕ ಸರ್? ನೋಡಿ ಸರ್, ಪ್ರತಿ ಸರಿ ಏನು ಮಾಡ್ತಾರೆ ಅಂದರೆ, ಅಫಿಷಿಯಲ್ ಆಗಿ ನಾವು ಏನು ಮಾಡಬೇಕು ನೋಡಿ, AEನ ಇದು ಈ ಥರ ಇಶ್ಯೂ ಯಾವ ಡಿಪಾರ್ಟ್ಮೆಂಟಿಗೆ ಗೊತ್ತಾಗಬೇಕು ಅವ್ರಿಗೆ ನಾವು ಅಫಿಷಿಯಲ್ ಆಗಿ ಲೆಟರು ಕೊಟ್ಟಿದ್ದೀವಿ. AE, AEE ಆಮೇಲೆ ಈ ಇದು ಚಾನಲ್ ಇದು BWSS ಪ್ರಾಪರ್ ಇದ್ರ ಪ್ರಕಾರ ಹೋಗಿದ್ದೀರಾ ಇಷ್ಟ ಆಗಿ ನೀನು ಒಂದ್ಸಲ ಶಾಸಕರ ಹತ್ರ ಹೌದು ಫೋನು ಮಾಡಿದ್ದಾರೆ, ಇಲ್ಲಿರೋರು ಹೋಗು ಬಂದಿದ್ದಾರೆ. ಅಂದ್ರೆ ಏನಂತಂದ್ರೆ, ನೆಕ್ಸ್ಟ್ ಡೇ ಗಾಡಿ ಬರುತ್ತೆ, ಅದು BWSS ಕಡೆಯಿಂದ ಒಂದು ಗಾಡಿ ಬರುತ್ತೆ, ಅವ್ರು ಒಂದು ಪೈಪ್ ಹಾಕಿ ನೀರು ಹೊಡಿತಾರೆ, ಆ ಕ್ಲಿಯರ್ ಆಗುತ್ತಲ್ಲ, ಅವ್ರು ಹೋಗ್ತಾರೆ ಅಷ್ಟೇ. ಅಲ್ಲಿ ಇಲ್ಲಿ ಇರೋ ಜನಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ ಸರ್. ಇರೋ ಮಾತು ಹೇಳ್ತೀನಿ ನಾನು, ಇವ್ರ ಪಾಪ ಡೈಲಿ ಸಂಪಾದನೆ ಮಾಡಿ ಡೈಲಿ ತಿನ್ನೋರು ಇವರು, ಇವ್ರಿಗೆ ಅಷ್ಟೊಂದೆಲ್ಲ ಗೊತ್ತಿಲ್ಲ. ಇವ್ರಿಗೇನ್ ಗೊತ್ತಾ, ಸದ್ಯಕ್ಕೆ ಇದು ಕ್ಲೀನ್ ಆದ್ರೆ ಸಾಕು ಅವ್ರ ಜೀವನ ಅಷ್ಟೇ. ಆಮೇಲೆ ಅದನ್ನ ಪೈಪ್ ಎಲ್ಲ ಇದು ಮಾಡೋದು ನೋಡಿ, ಅಲ್ಲಿ ಅಲ್ಲಿ ಮಾತ್ರ ಒಂದು ಚೇಂಬರ್ ಮಾಡಿದ್ದಾರೆ, ಇಲ್ಲಿ ಮಧ್ಯ ಏನೂ ಇಲ್ಲ. ನೀವು ನೋಡಬಹುದು ಅಲ್ಲಿ, ನೋಡಿ ಸರ್, ಅಲ್ಲಿ
ಸರ್ ಮನೆ ಒಳಗಡೆ ಹೋಗೋಕ್ಕೂ ಜಾಗ ಇಲ್ಲ, ನಡ್ಕೊಂಡು ಹೋಗೋಕ್ಕೂ ಜಾಗ ಇಲ್ಲ. ಜನ ಹೆಂಗ್ ಸರ್ ಜೀವನ ಮಾಡ್ಬೇಕು? ಯಾರು ಸರ್ ಜವಾಬ್ದಾರಿ ಇದೆಲ್ಲ ನಮ್ಗೆ ನೋಡಿ? ನಾವು ಆದಷ್ಟು ಲೆಟರ್ ಅಫಿಷಿಯಲ್ ಆಗಿ ಏನು ಸಬ್ಮಿಟ್ ಮಾಡಬೇಕು ಎಲ್ಲ ಮಾಡಿದ್ದೀವಿ. ನಾವು ತುಂಬ ಸಿಸ್ಟಮಿಂದ ಹೋಗಿ ಅವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇದು ಜನರನ್ನ ಸಮಸ್ಯೆ, ಇದು ರಿಸಾಲ್ವ್ ಆಗಿಲ್ಲ ಅಂತಂದರೆ ನೋಡಿ, ನಾನು ಹೇಳ್ತಾ ಇದ್ದೀವಿ, ನಾವು ಅಗ್ರೆಸಿವ್ ಆಗಿ ಹೋಗಬೇಕಾಗುತ್ತೆ. ಆಮೇಲೆ ನಾವು ರೋಡಲ್ಲಿ ಬಂದು ಕುತ್ಕೊಳ್ತೀವಿ. ಈ ಜನರಿಗೋಸ್ಕರ ನಾವು ಬೇಕಾದರೆ ಏನು ಮಾಡೋಕ್ಕೂ ರೆಡಿ. ಇದು ಇವ್ರು ತೊಂದರೆ ಆದರೆ ನೋಡಿ ತುಂಬ ಪ್ರಾಬ್ಲಮ್ ಆಗುತ್ತೆ. ಇಲ್ಲಿ ಬಡವ್ರು ಇರೋದು ಅಷ್ಟೊಂದು. ಹೋಗಿ ನೀವು ಕಾರ್ಪೆಂಟರ್ ಮನೆ ಹತ್ರ ನೋಡಿ, ಈ ಥರ ಇದೆಯಾ ನೋಡಿ, ಬಿಡ್ತಾರೆ ಅವ್ರು ಒಂದಿನ ಆದರೂ ಈ ಥರ ಇದ್ರೆ ನೋಡಲ್ಲ. ಇವ್ರು ಬಡವ್ರು ಅಂತ ಹಿಂಗೆ ಬಿಡೋದಾ? ನಿಮಗೆ ದೇವ್ರನ್ನ ಒಂದು ಜವಾಬ್ದಾರಿ ಅಂತ ಕೊಟ್ಟಿದ್ದಾರೆ, ಅದಕ್ಕೆ ದಯವಿಟ್ಟು ನಿಭಾಯಿಸಿ. ಇಲ್ಲಾಂತಂದರೆ ನಾವು ನಿಮಗೆ ಹೇಳ್ತಾ ಇದ್ದೀವಿ, ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ, ನಾವು ಅಗ್ರೆಸಿವ್ ಆಗಿ ಪ್ರೊಟೆಸ್ಟ್ ಮಾಡ್ತೀವಿ. ಆಮೇಲೆ ಈ ಜನರು ಎಲ್ಲ ಬಂದು ರೋಡಲ್ಲಿ ಕುತ್ಕೊಳ್ತಾರೆ, ಆಮೇಲೆ ಇದಕ್ಕೆ ಜವಾಬ್ದಾರಿ ನೀವೇ. ಕಾರ್ಪೊರೇಟರ್ ಏನು ಹೇಳ್ತಾರೆ? ಕಾರ್ಪೊರೇಟರ್ಗೆ ನಾನು ಹೇಳ್ತಾ ಇದ್ದೀನಿ ಅಷ್ಟೇ, ನೀವು ಪ್ರಾಬ್ಲಮ್ನ ತಗೊಳ್ತೀರಾ, ಆ ಬಿ ಡಬ್ಲ್ಯೂ ಎಸ್ ಎಸ್ ಬಿ ಗಾಡಿನ ಕಳಿಸ್ತೀರಾ, ಅದು ಸೊಲ್ಯೂಷನ್ ಇಲ್ಲ. ಅದು ಸೊಲ್ಯೂಷನ್ ಇಲ್ಲ. ಇಲ್ಲಿ ಬಂದು ಕ್ಲೀನಾಗಿ ಸರ್ವೆ ಮಾಡಿ ಈ ಪೈಪ್ ಏನಿದೆಯೋ ಅದನ್ನು ತೆಗೆಸು, ಹೊಸ ಪೈಪ್ ಏನು ಹಾಕಿಸ್ಬೇಕು ಅದು ಲೈನಿಂಗ್ ಚೇಂಜ್ ಮಾಡಿ, ಮಧ್ಯೆ ಒಂದು ಚೇಂಬರ್ ರೆಡಿ ಮಾಡಿ, ಆ ಲಾಸ್ಟಲ್ಲಿ ಹೋಗಿ ನೋಡಿ. ನೀವು ನೀರಿನಿಂದ ಹೋದರೂ ಆ ಮೋರಿ ಒಳಗಡೆ ಹೋಗೋಕ್ಕೆ ಜಾಗ ಇಲ್ಲ, ಅಷ್ಟೊಂದು ಬಂದು ಇದು ತುಂಬಿದೆ. ಚಿಕ್ಕ ಪೈಪ್ ಹಾಕಿದ್ದಾರೆ. ಸೊ ಇದು ವಿತೌಟ್ ಸಿಸ್ಟಮ್ ನಡೆದ್ರೆ ಆಗೋದಿಲ್ಲ. ಪ್ರಾಬ್ಲಮ್ ಇದೆ ಎಲ್ಲಾ ಕಡೆ ಇದೆ. ಇಲ್ಲಿ ಒಂದಿದೆ ಅಲ್ಲ, ಸುಮಾರು ಏರಿಯಾಗಳಲ್ಲಿ ಇದೇ ಸೇಮ್ ಪ್ರಾಬ್ಲಮ್ ಇದೆ. ಸಣ್ಣ ಪೈಪ್ ಹಾಕಿರ್ತಾರೆ. ಒಂದು ಆಗೋಕ್ಕಿಂತ ಮುಂಚೆ ಕಾರ್ಪೊರೇಷನ್ ಏನಿತ್ತು ಅವಾಗ ಇದು ಪೈಪ್ಗಳು ಹಾಕಿರೋದು. ಇದುವರೆಗೂ ಬಿ ಬಿ ಎಂ ಪಿ ಆದಾಗಲಿಂದ ಇದುವರೆಗೂ ಇಲ್ಲಿ ಯಾವುದೇ ಥರದ ಪೈಪು ಚೇಂಜ್ ಮಾಡಿಲ್ಲ. ಇಲ್ಲಿ ಮ್ಯಾನ್ ಹೋಲ್ ಇಲ್ಲ, ನೀರು ಹೋಗೋಕ್ಕೆ ಸೌಕರ್ಯ ಇಲ್ಲ. ಇಲ್ಲಿ ಎಲ್ಲ ಸಂಬಂಧಪಟ್ಟ ಅಧಿಕಾರಿಗಳಿಗೆ ನಾವು ತಿಳಿಸಿದ್ದೀವಿ. ಇಲ್ಲಿ ಜನ ಹೋಗಿ ಕೌನ್ಸಿಲರ್ ಮನೆಗೆ ಎಷ್ಟೋ ಸಲ ಹೋಗಿ ಮಾಹಿತಿ ತಿಳಿಸಿದ್ದಾರೆ. ಅವ್ರು ಎ ಇ ಕಳಿಸ್ತಾರೆ, ಎ ಇ ಬಂದ್ಬಿಟ್ಟು ಮಾಡ್ತೀನಿ ಅಂತಾರೆ, ಆಮೇಲೆ ಒಂದು ಗಾಡಿ ಕಳಿಸ್ತಾರೆ, ಅಷ್ಟೇ ಮುಗೀತು. ನಮ್ಗೆ ಅದಲ್ಲ, ನಮಗೆ ಏನು ಬಂದು ಇಲ್ಲಿ ಸರ್ವೆ ಮಾಡಿ ಕರೆಕ್ಟು ಇಲ್ಲಿ ಸೊ ಇಲ್ಲಿ ಪ್ರಾಬ್ಲಮ್ ಏನಿದೆ ಅದನ್ನು ಬಂದ್ಬಿಟ್ಟು ಸೊಲ್ಯೂಷನ್ ಮಾಡಿ ಅದು ಕರೆಕ್ಟಾಗಿ ಅದನ್ನು ನಮಗೆ ಕಂಡಕ್ಟ್ ಮಾಡಿ ಅದನ್ನು ಚೈ ಮಾಡಿಕೊಟ್ರೆ ನಮಗೆ ಅನುಕೂಲ ಆಗುತ್ತೆ. ಜನರ ಇದು ಸೊ ಜನ ಜೀವನ ಇಲ್ಲಿ ತುಂಬಾ ಹದಗೆಟ್ಟೋಗಿದೆ. ಯಾಕಂದರೆ ಬರೀ ನೀರಿದು ಸಮಸ್ಯೆ ಇಲ್ಲ ಇಲ್ಲಿ, ಇದು ಬರೀ ಇದು ಬಿಟ್ಟು ಬೇರೆ ಸಮಸ್ಯೆನೂ ಇದೆ. ಈ ಮಳೆ ಬಂದರೆ ಜನ ರಾತ್ರಿ ಮಳೆ ಬಂತು ಅಂದರೆ ಬೆಳಿಗ್ಗೆ ಏನಪ್ಪ ನಮ್ಮ ಜೀವನ ಅಂತ ಸೊ ಹಂಗಾಗ್ಬಿಟ್ಟಿದೆ. ಸೊ ಹಂಗಾಗಿ ದಯವಿಟ್ಟು ನಿಮ್ಮ ಈ ಚಾನಲ್ ಮುಖಾಂತರ ನಮಗೆ ಈ ಸೊ ಈ ನಮ್ಮ ಕಷ್ಟಗಳನ್ನು ನೀವು ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಇದಕ್ಕೆ ನೀವು ತಲುಪಿಸಿದ್ರೆ ನಮಗೆ ತುಂಬ ಒಳ್ಳೆಯದಾಗುತ್ತೆ. ತಮ್ಮ ಹೆಸರು ಸರ್? ನನ್ನ ಹೆಸರು ಸೈಯದ್ ಪಾಷಾ, ಎಸ್ ಡಿ ಪಿ ಐಯಿಂದ. ನೀವು ಸರ್? ನಾನು ಕರುಲ್ಲಾ ಶರೀಫ್ ಅಂತ ಹೇಳಿ ನಮ್ಮ ಎಸ್ ಡಿ ಪಿ ಐ ಕಡೆ. ಥ್ಯಾಂಕ್ ಯು.